ವೀಕ್ಷಕರೆ ರೋಮ್ ಹೊತ್ತಿ ಉರಿತಾ ಇದ್ದಾಗ ದೊರೆ ನೀರೋ ಪಿಟಿಲ್ ಬಾರಿಸ್ತಾ ಇದ್ದ ಎಂಬ ಮಾತನ್ನ ನಾವು ಕೇಳಿದೆವೆ ಆದರೆ ನೋಡಿಲ್ಲ ಅಂತ ಯಾರಿಗಾದರೂ ಬೇಸರ ಇದ್ದರೆ ಅದನ್ನು ತಣಿಸಿಕೊಳ್ಳುವುದಕ್ಕಾಗಿ ಒಂದು ವಿಡಿಯೋ ಇದೆ ತೋರಿಸ್ತೀನಿ पद्मनाभ नगर सात्विक किचन बंद ना हिंगे इंस्टाग्राम दोसे फोटो नो बहुत टेप्ट आगे बंद तुम्बा चला दोसे बेन्ने मसाले बनी अद्वर आस्वाद निम्ह गो बहुत चला प्लीज कम इवरद उपिट बहुत चला ना मन ना मुखासी तोर्सकोति उपिट बहुत चला अदू कूड़ा ट्रई मे थैंक यू ಬೆಂಗಳೂರು ಬಹುತೇಕ ಮುಳುಗಿದೆ ಜನರು ತೇಲ್ತಾ ಇದ್ದಾರೆ ವಾಹನಗಳು ತೇಲ್ತಾ ಇವೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ವಿಮಾನ ನಿಲ್ದಾಣಕ್ಕೂ ನೀರು ನುಗ್ಗಿದೆ ಕೆಲವಡೆ ಜನರು ತೆಪ್ಪದಲ್ಲಿ ಸಾಗ್ತಾ ಇದ್ದಾರೆ ಆದರೆ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಪದ್ಮನಾಭನಗರದ ಹೋಟೆಲ್ ಒಂದಕ್ಕೆ ಹೋಗಿ ಅಲ್ಲಿಯ ದೋಸೆಯ ಸ್ವಾದವನ್ನು ವರ್ಣಿಸಿದ್ದಾರೆ ಜನರು ದೋಸೆ ತಿನ್ನೋದು ಬಿಡಿ ಮನೆಯ ಅಡುಗೆ ಕೋಣೆ ಸಹಿತ ಎಲ್ಲೆಂದರಲ್ಲಿ ಕೊಳಕ್ಕು ನೀರು ನುಗ್ಗಿ ಕುಡಿಯಲು ನೀರಿಲ್ಲದೆ ಪರದಾಡ್ತಾ ಇರುವಾಗ ಈ ಸಂಸದ ಇಲ್ಲಿನ ಉಪ್ಪಿಟ್ಟು ರುಚಿಯಾಗಿದೆ ಮಸಾಲೆ ದೋಸೆ ಸಖತ್ ಇದೆ ಇನ್‌ಸ್ಟಾಗ್ರಾಮ್ ನಲ್ಲಿ ಹೋಟೆಲ್ ನ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ಬಂದೆ ನೀವು ಬಂದು ತಿಂದು ಹೋಗಿ ಎಂದು ನೀರಿನಲ್ಲಿ ತೇಲ್ತಾ ಇರುವ ಜನರಿಗೆ ಆಹ್ವಾನ ನೀಡಿದ್ದಾರೆ ಅಂದಹಾಗೆ ಈ ವಿಡಿಯೋ ಹಳ್ತಲ್ಲ ಸೆಪ್ಟೆಂಬರ್ 5 ರಂದು ಬೆಂಗಳೂರು ನೀರಲ್ಲಿ ಮುಳುಗೇಳ್ತಾ ಇದ್ದಾಗ ಮಾಡಿರುವ ವಿಡಿಯೋ ಇದು ಇವರು ನೀರೋನ ಆಧುನಿಕ ಪ್ರತಿರೂಪ ಅಲ್ಲದೇ ಇದ್ದರೆ ಇನ್ನರು This is the disaster caused by Mr. Arvind Limbavli, who is the MLA here. ಈಗಾಗಲೇ ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಕೊಂಪೆಯಲ್ಲಿ ತೇಲ್ತಾ ಇದೆ ಬಿಜೆಪಿ ಸರ್ಕಾರ ಎಂಬ ನಾಮದ ಬದಲು ಕಮಿಷನ್ ಸರ್ಕಾರ ಎಂಬ ನಾಮವೇ ಕಾಯಂ ಆಗುವಂತೆ ವರ್ತಿಸ್ತಾ ಇದೆ ಕಾಮಗಾರಿಗಳಲ್ಲಿ 40% ಕಮಿಷನ್ ನಿಂದ ಹಿಡಿದು ಪಿಎಸ್ಐ ವರೆಗೆ ಮತ್ತು ಅಲ್ಲಿಂದ ಶಿಕ್ಷಣದವರೆಗೆ ಎಲ್ಲೆಡೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಶಿಕ್ಷಣ ಲಂಚವೇ ಭೂಷಣ ಎಂಬ ಶೀರ್ಷಿಕೆಯಲ್ಲಿ ಸೆಪ್ಟೆಂಬರ್ 4 ರಂದು ಪ್ರಜಾವಾಣಿ ಮುಖಪುಟದಲ್ಲಿ ವರದಿಯೊಂದನ್ನು ಪ್ರಕಟಿಸಿತು ಭಾರಿ ಪ್ರಮಾಣದ ಲಂಚ ನೀಡದೆ ಹೋದರೆ ಕೆಲಸ ಆಗಲ್ಲ ಎಂದು ಅನುದಾನರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಅಥವಾ ರೂಫ್ಸಾ ಪ್ರಧಾನಿ ನರೇಂದ್ರ ಮೋದಿಗೆ ದೂರು ನೀಡಿರುವುದನ್ನು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ರಾಜ್ಯದಲ್ಲಿ 16,735 ಖಾಸಗಿ ಶಾಲೆಗಳು ಮತ್ತು 6,495 ಅನುದಾನಿತ ಶಾಲೆಗಳಿವೆ ಈ ಶಾಲೆಗಳು ಅಧಿಕಾರಿಗಳ ಲಂಚಬಾಕತನದಿಂದಾಗಿ ಬಸವಳಿದಿವೆ ಎಂದು ರೂಫ್ಸಾ ಆರೋಪಿಸಿದೆ ಹಾಗಂತ ಇದಕ್ಕೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನೀಡಿದ ಉತ್ತರ ಏನು ಗೊತ್ತಾ ರೂಫ್ಸಾ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಎಂಬ ಬೆದರಿಕೆ ಇದನ್ನು ಪ್ರಜಾವಾಣಿ ಪ್ರಕಟಿಸಿದೆ ಇದೇ ವೇಳೆ ಪಿಎಸ್ಐ ನೌಕರಿ ಕೊಡಿಸುತ್ತೇನೆ ಎಂಬ ಭರವಸೆ ನೀಡಿ ಕನಕಗಿರಿ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ ದಡೇಸುಗೂರು 15 ಲಕ್ಷ ರೂಪಾಯಿ ಪಡೆದಿದ್ದಾರೆ ಎಂಬ ಬಗ್ಗೆ ಆಡಿಯೋ ಧ್ವನಿಸುರುಳಿ ಬಿಡುಗಡೆಗೊಂಡು ವೈರಲ್ ಆಗಿದೆ ಕಾನ್ಸ್ಟೇಬಲ್ ಹುದ್ದೆಯಿಂದ ಸ್ವಯಂ ನಿವೃತ್ತಿಯಾಗಿರುವ ಕುಷ್ಟಗಿ ತಾಲೂಕಿನ ಬೇಗೂರು ಗ್ರಾಮದ ಪರಸಪ್ಪ ಮತ್ತು ದಡೇಸುಗೂರು ನಡುವಿನ ಸಂಭಾಷಣೆಯಿಂದ ಇದು ದೃಢವಾಗಿದೆ ಅಲ್ಲದೆ ಆ ಧ್ವನಿ ತನ್ನದೆಂದು ದಡೇಸುಗೂರು ಒಪ್ಪಿಕೊಂಡಿದ್ದಾರೆ ಇನ್ನು ಬೆಂಗಳೂರಿನ ಕಾಮಗಾರಿಯ ಕಾಂಟ್ರಾಕ್ಟ್ ಪಡೆದವರು ಚರಂಡಿ ವ್ಯವಸ್ಥೆಯ ಹೊಣೆ ಹೊತ್ತವರು ಅಧಿಕಾರಿಗಳಿಗೆ ಎಷ್ಟು ಶೇಕಡ ಲಂಚ ಕೊಟ್ಟಿರಬಹುದು ಎಂಬುದಕ್ಕೆ ಈಗಿನ ಮಳೆಯೇ ಉತ್ತರ ಹೇಳುತ್ತೆ ಇದು 40% ಕಮಿಷನ್ ನಿಂದಾದ ಅನಾಹುತವೇ ಹೊರತು ಮಳೆಯಿಂದ ಅಲ್ಲ ಬೆಂಗಳೂರಿನ ವರ್ತೂರು ಬೆಳಗರೆ ಪಣತ್ತೂರು ಭಾಗದ ರಸ್ತೆಯಲ್ಲಿ ಬೋಟುಗಳು ಸಾಗ್ತಾ ಇರುವ ದೃಶ್ಯವನ್ನು ನೀವು ಈಗಾಗಲೇ ನೋಡಿದ್ದೀರಿ ಇತ್ತೀಚೆಗೆ ಮಂಗಳೂರು ಕೂಡ ಹೀಗೆ ತೇಲ್ತಾ ಇತ್ತು ಜನರು ರಸ್ತೆಯಲ್ಲಿ ಮೀನು ಹಿಡಿದಿದ್ರು ನಾವು ದುರ್ಬೇಕಾದದ್ದು ಮಳೆಯನ್ನಲ್ಲ ಮಳೆ
ಈ ಸೆಪ್ಟೆಂಬರ್ನಲ್ಲಿ ದಿಢೀರಾಗಿ ಸುರಿದದ್ದು ಅಲ್ಲ. ಮಳೆ ವರ್ಷ ವರ್ಷವೂ ಸುರಿಯುತ್ತೆ, ಆದರೆ ಮಳೆ ಎಂದೂ ಲಂಚ ಪಡ್ಕೊಳ್ಳಲ್ಲ. ಮಾತ್ರ ಅಲ್ಲ, ಲಂಚ ಪಡ್ಕೊಂಡವರು ಮತ್ತು ಅಸಮರ್ಥ ಆಡಳಿತಗಾರರ ಬಣ್ಣವನ್ನು ಅದು ಪ್ರತಿ ವರ್ಷವೂ ಬಯಲುಗೊಳಿಸುತ್ತೆ. ಕೆಲವೊಮ್ಮೆ ಆಧುನಿಕ ನೀರೋಗಳನ್ನು ಅದು ಬಯಲಿಗೆ ತರುತ್ತೆ. ಜನರು ತೇಲ್ತಾ ಇರುವಾಗ ದೋಸೆ ತಿನ್ನುತ್ತಾ ಮಜಾ ಮಾಡುವ ಈ ಸಂಸದ 2022 ಮಳೆಯ ಹೊಸ ಶೋಧನೆ. ನಿಜವಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕಾದದ್ದು ಮಳೆಗೆ. ಅದು ಹೊಸ ನೀರೋನನ್ನು ಕರ್ನಾಟಕಕ್ಕೆ ಪರಿಚಯಿಸಿದೆ. ಈ ನೀರೋನನ್ನು ಕಂಡು ಆ ಹಳೆ ನೀರೋನ ಆತ್ಮ ಖಂಡಿತ ಅವಮಾನದಿಂದ ತಲೆದಗಿಸಿರಬಹುದು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.